ಜನರ ಮುಂದೆ ಗಿಮಿಕ್ಗೆ ಮುಂದಾಗಿದ್ದಾರೆ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ. ಅಂದು ನೀರು ಕೊಡಲ್ಲ ಅಂತ ಹೇಳಿದ್ದ ಶಾಸಕರು ಇಂದು ನೀರಿಗಾಗಿ ಸಿಇಒಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜನರನ್ನ ಮೆಚ್ಚಿಸಲು ಮಹಿಳಾ ಅಧಿಕಾರಿ ಮುಂದೆ ಶಾಸಕರು ಮಾತಿನ ದರ್ಪವನ್ನ ತೋರಿದ್ದಾರೆ. ಕುಡಿಯೋ ನೀರಿಗಾಗಿ ಜಿಲ್ಲಾ ಪಂಚಾಯತ್ ಮುಂದೆ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ರು. ಇದೀಗ ಗ್ರಾಮಸ್ಥರ ಜೊತೆಗೆ ತೆರಳಿ ಜಿಲ್ಲಾ ಪಂಚಾಯತ್ ಕಚೇರಿಗೆ ತೆರಳಿ ಅಧಿಕಾರಿ ಮೇಲೆ ಏನು ಕಾಂಗ್ರೆಸ್ ಶಾಸಕ ದರ್ಪ ತೋರಿದ್ದಾನೆ. ಕಾಂಗ್ರೆಸ್ ಶಾಸಕರು ಏನು ಜನರ ಮುಂದೆ ಗಿಮಿಕ್ಗೆ ಮುಂದಾಗಿದ್ದಾರೆ ಅಂತಾನೆ ಹೇಳಬಹುದು. ಅವತ್ ಹೇಳಿದ್ರು ನೀರು ಕೊಡಲ್ಲ ಅಂತ ಏನ್ ಹೇಳಿದ್ರು ಶಾಸಕರು, ಆ ಒಂದು ಬೈಟ್ ಇದೆ, ನಾವು ಪ್ಲೇ ಮಾಡ್ತೀವಿ ನೋಡಿ. ಹೋದ ವರ್ಷ ಈ ಟೈಮ್ನಾಗೆ ನಾನು ನಿಮ್ಮ ಊರಿಗೆ ಬಂದು ನೀರಿದ್ವಿ ನಮ್ಮ ಅವಾಗ ಅವಾಗ ಇದು ನಂದಿಪುರದಾರ ಅವತ್ತು ಬಂದು ಏಕಕಾಲನಿಗೂ ಭೋವಿ ಕಾಲನಿಗೂ ಎಲ್ಲ ನೀರು ಅಡ್ಜಸ್ಟ್ ಮಾಡಿ ಉದ್ಘಾಟನೆ ಬಂದೆ. ನಾನು ಉದ್ಘಾಟನೆ ಮಾಡೋದೆ ಮಾಡೋದ್ರೆ ಮಾಡಿ ಒಂದು ಎರಡು ತಿಂಗಳು ಎಲೆಕ್ಷನ್ ಆದ್ರೆ ಎತ್ತಲೋ ನಾವೇನು ಅಲ್ಲವಾ ಮಾಡಿದ್ರೆ ಎತ್ತಲೋ ಬಂದು ನಾವು ಯಾಕೆ ಪ್ರಾರ್ಥನೆ ಮಾಡ್ಕೊಂತಿದ್ದೆ ಗೊತ್ತಾ? ಯಾವತ್ತು ಈ ಕಾಲ ಬರುತ್ತೆ, ಈ ಕಾಲ ಇವತ್ತು ಬಂದತ್ತಲ್ಲ, ಯಾವತ್ತು ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಕರೆಕ್ಟ್ ಬಂದತ್ತೆ ನೋಡಿ. ಇಲ್ಲ ಆದ್ರೂ ಕೂಡ ಕೇಳ್ತೀನಿ, ಹೋದ ಸಾರಿ ಆರು ತಿಂಗಳು ನೀರಿಲ್ಲದಾಗ ಖುಷಿ ಪಟ್ಟು ನೀರು ಕೊಟ್ಟು ಸ್ಯಾಂಕ್ಷನ್ ಮಾಡಿ ಉದ್ಘಾಟಿ ಬಂದ್ರೆ. ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಎಸ್ ವೀರೇಶ್, ನಾವು ಕೇಳ್ತಾ ಇದ್ವಿ ಅವತ್ತು ನೀರು ಕೊಡಲ್ಲ ಅಂತ ಹೇಳ್ಬಿಟ್ಟು ಶಾಸಕರು ಇವತ್ತು ನೀರಿಗಾಗಿ ಗ್ರಾಮಸ್ಥರನ್ನ ಸಪೋರ್ಟ್ ಮಾಡ್ಬಿಟ್ಟು ಸಿಇಒಗೆ ಕಚೇರಿಗೆ ಹೋಗ್ಬಿಟ್ಟು ಏನು ಅಲ್ಲಿನ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತಂದ್ರೆ ಏನಿದು, ಜನರ ಮುಂದೆ ನಾಟಕ ಮಾಡ್ತಿದ್ದಾರಾ, ಗಿಮಿಕ್ ಅಥವಾ ಹೇಗೆ ಅಂತ? ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ವೀರೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಚಿತ್ರದುರ್ಗ ಜಿಲ್ಲೆಯ ಬಿಜೆಪಿ ಶಾಸಕರಾದಂತ ಜಿ ಎಸ್ ತಿಪ್ಪಾರೆಡ್ಡಿ ಅವರು ಇವತ್ತು ಅಕ್ಷರಶಃ ಏನು ಜಿಲ್ಲಾ ಪಂಚಾಯತಿ ಕಚೇರಿಗೆ ವಿಸಿಟ್ ಮಾಡಿ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾಧಿ ಅಧಿಕಾರಿ ಮೇಲೆ ಅಕ್ಷರಶಃ ಇವತ್ತೇನು ತರಾಟೆ ತಗೊಂಡಿದ್ದಂತ ಸತಿ. ಯಾಕಂದ್ರೆ ಚಿತ್ರದುರ್ಗ ಜಿಲ್ಲಾದ್ಯಂತ ಕುಡಿಯುವ ನೀರಿನ ಸಮಸ್ಯೆ ಇದು, ಯಾವುದೇ ಗ್ರಾಮದಲ್ಲಿ ಹೋದರೂ ಸಹ ಕುಡಿಯುವ ನೀರಿನ ಆಹಾಕಾರ ಎತ್ಕೊಂಡು ಬರ್ತಿದೆ. ಅಷ್ಟೇ ಅಲ್ಲದೆ ಪ್ರತಿದಿನ ಸಹ ಜಿಲ್ಲಾಧಿಕಾರಿ ಆಫೀಸು ಇಲ್ಲ ಜಿಲ್ಲಾ ಪಂಚಾಯತ್ ಆಫೀಸು ಇಲ್ಲ ಪಿಡಿಒ ಆಫೀಸ್ ಪಿಡಿಒ ಬಳಿ ದಿನ ಪ್ರತಿಯೊಂದು ಗ್ರಾಮದವರು ಪ್ರತಿಭಟನೆ ಮಾಡ್ತಲೇ ಇರ್ತಾರೆ. ಇವತ್ತು ಅದೇ ರೀತಿ ಏನ್ ಜಿಲ್ಲಾ ಪಂಚಾಯತಿ ಆಫೀಸ್ ಕಚೇರಿ ಬಳಿ ಬಂದಂತ ಸೊಲ್ಲಾಪುರ ಬಳ್ಳಿಕಟ್ಟೆ ಈ ತರ ಏನ್ ಸುಮಾರು ಒಂದು ನಾಲ್ಕೈದು ಹಳ್ಳಿ ಗ್ರಾಮಸ್ಥರು ಸುಮಾರು ಜನ ಖಾಲಿ ಕೊಡ ಪ್ರದರ್ಶನ ಮಾಡಿದ್ರು. ಇದೇ ವೇಳೆ ಬಂದಂತ ಶಾಸಕ ತಿಪ್ಪಾರೆಡ್ಡಿ ಅವರು ಸಮೇತ ಏನು ಏನ್ ಸಿಇಒ ಅಧಿಕಾರಿಯ ಮೇಲೆ ತರಾಟೆಗೆ ತಗೊಂಡಿದ್ದು ಸತ್ಯ. ಇಷ್ಟೇ ಅಲ್ಲದೆ ಏನ್ ಕಳೆದ ಒಂದು ಮೂರು ತಿಂಗಳ ಹಿಂದೆ ಅಷ್ಟೇ ಇದೇ ಗ್ರಾಮಸ್ಥರು ಶಾಸಕ ತಿಪ್ಪಾರೆಡ್ಡಿ ಅವರ ಬಳಿ ಹೋದಾಗ ಸಾಕಷ್ಟು ಅವಾಜ್ ಹಾಕಿ ಮತ್ತೆ ಗ್ರಾಮಸ್ಥರಿಗೆ ಅವಾಜ್ ಹಾಕುವ ಮೂಲಕ ನೀವೇನು ಓಟ್ ಹಾಕಿದ್ರ ಅನ್ನೋ ಪ್ರಶ್ನೆ ಮಾಡಿ ಸಹ ಈ ಒಂದು ಕುಡಿಯುವ ನೀರಿನ ಸಮಸ್ಯೆ ಬಂದ್ ಕೇಳಿದಾಗ ಈ ಒಂದು ಪ್ರಶ್ನೆ ಮಾಡಿದ್ರು. ಅದೇ ಜಿಲ್ಲಾ ಅದೇ ಒಂದು ಶಾಸಕರು ಇವತ್ತು ಈ ಗ್ರಾಮಸ್ಥರುಗಳನ್ನ ಮುಂದಿಟ್ಕೊಂಡು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.